ಸಿದ್ದರಾಮಯ್ಯ ವಿರುದ್ಧ ಒರ್ತೂರು ಸ್ಪರ್ಧೆ ಮಾಡಲ್ವಾ ಕುರುಬ ಸಮುದಾಯದ ಮುಖಂಡರು ಏನ್ ಮಾಡ್ತಿದ್ದಾರೆ ಪ್ರಕಾಶ್ ಮನವೊಲಿಕೆಗೆ ನಡೀತಿದೆಯಾ ಕಸರತ್ತು ಎಸ್ ವೀಕ್ಷಕ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಕೋಲಾರ ಕದನ ಕೋಲಾರ ವಿಧಾನಸಭಾ ಕ್ಷೇತ್ರದ ಕದನ ದಿನೇ ದಿನೇ ರೋಚಕವಾಗಿ ಪರಿಣಮಿಸ್ತಾ ಇದೆ ಸಿದ್ದರಾಮಯ್ಯ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ನಾನು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಜನವರಿ ಒಂಬತ್ತನೇ ತಾರೀಕು ಘೋಷಣೆ ಮಾಡಿದ ಬಳಿಕ ದಿನಕ್ಕೊಂದು ಸುದ್ದಿ ದಿನಕ್ಕೊಂದು ಗಂಟೆಗೊಂದು ಸುದ್ದಿ ಬರ್ತಾ ಇದೆ ಕೋಲಾರ ಕ್ಷೇತ್ರದಿಂದ ಏನಪ್ಪ ಇಷ್ಟೊಂದು ಮೆಗಾ ಅಪ್ಡೇಟ್ಸ್ ಬರ್ತಾ ಇದೆ ಅಂತ ಇಡೀ ರಾಜ್ಯ ಸರ್ಕಾರ ಅಂದರೆ ಬಿ ಜೆ ಪಿ ನಾಯಕರು ಒಂದು ಕಡೆ ಕಾಂಗ್ರೆಸ್ನ ನಾಯಕರು ಒಂದು ಕಡೆ ಜೆ ಡಿ ಎಸ್ನ ನಾಯಕರು ಒಂದು ಕಡೆ ಎಲ್ಲರೂ ಕೂಡ ಒಂದು ರೀತಿ ಇದ್ದಕ್ಕಿದ್ದಂಗೆ ಕೋಲಾರಲ್ಲಿ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ ಅದು ಕಾಂಗ್ರೆಸ್ ನಾಯಕರು ಹೇಗೆ ಅಂದರೆ ಸಿದ್ದರಾಮಯ್ಯವನ್ನ ಸೋಲಿಸ್ಬೇಕು ಅಂತ ಒಂದು ಗುಂಪು ಸಿದ್ದರಾಮಯ್ಯನ ಗೆಲ್ಲಿಸಬೇಕು ಅಂತ ಇನ್ನೊಂದು ಗುಂಪು ಸೊ ಎರಡು ಗುಂಪುಗಳು ಇನ್ನೂ ಕೂಡ ವರ್ಕೌಟ್ ನಡೀತಾ ಇದೆ ಕೋಲಾರನಲ್ಲಿ ಸೊ ಇನ್ನು ಬಿ ಜೆ ಪಿ ನಾಯಕರು ಸೊ ಉಸ್ತುವಾರಿಗಳು ಮುನಿರತ್ನ ಸಿದ್ದರಾಮಯ್ಯ ಶಿಷ್ಯ ಹಿಂದೆ ಕಾಂಗ್ರೆಸ್ನಲ್ಲೇ ಇದ್ದರು ಈಗ ಬಿ ಜೆ ಪಿ ಉಸ್ತುವಾರಿ ಬೇರೆ ಗೆಲ್ಲಿಸಲೇಬೇಕು ಕೋಲಾರದಲ್ಲಿ ಅನ್ನೋ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಮುನಿರತ್ನ ಅವ್ರಿಗೆ ಏನು ಮಾಡ್ತಾರೆ ಈಗ ಸಿದ್ದರಾಮಯ್ಯ ಸೋಲಿಸ್ಬೇಕಲ್ಲಪ್ಪ ಅಂತ ಸೊ ಸ್ವಲ್ಪ ಸಾಫ್ಟ್ ಕಡೆಯಿಂದ ಕಾಣಿಸ್ತಾ ಇದೆ ಮುನಿರತ್ನ ಅವರು ಈ ನಡುವೆ ಇಂಟ್ರೆಸ್ಟಿಗೆ ಅನಿಸ್ತಾ ಇರೋದು ವರ್ತೂರು ಪ್ರಕಾಶ್ ವರ್ತೂರು ಪ್ರಕಾಶ್ ಬಿ ಜೆ ಪಿಯ ಅಭ್ಯರ್ಥಿ ಆಗಬಹುದು ಈಗಾಗಲೇ ಇಂಡಿಪೆಂಡೆಂಟಾಗಿ ಎರಡು ಸಲ ಗೆದ್ದಿದ್ರು ಮಂತ್ರಿ ಕೂಡ ಆಗಿದ್ದರು ಎರಡು ಸಾವಿರದ ಹದಿನೆಂಟಲ್ಲಿ ಸೋತಿದ್ರು ಇಂಡಿಪೆಂಡೆಂಟ್ ಆಗಿ ಈಗ ಬಿ ಜೆ ಪಿಗೆ ಬಂದಿದ್ದಾರೆ ಅವರಿಗೆ ಟಿಕೆಟ್ ಬಹುತೇಕ ಫೈನಲ್ ಆದರೆ ಈಗ ಕುರುಬ ಸಮುದಾಯದ ಮತಗಳು ಕೂಡ ನಿರ್ಣಾಯಕ ಆಗಿರೋದ್ರಿಂದ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯವರು ಕುರುಬ ಸಮುದಾಯದವರು ಒರ್ತೂರ್ ಪ್ರಕಾಶ್ ಕೂಡ ಕುರುಬ ಸಮುದಾಯದವರು ಹೀಗಾಗಿ ಹೆಂಗೆ ಇಬ್ಬರು ನಿಂತ್ಕೊಳ್ಳೋದು ಸಿದ್ದರಾಮಯ್ಯವರು ಬಂದ ಮೇಲೆ ಒರ್ತೂರ್ ಪ್ರಕಾಶ್ ಅಷ್ಟೇ ಅಲ್ಲಿ ಒರ್ತೂರು ಪ್ರಕಾಶ್ ಸೀಟ್ ಖಾಲಿ ಮಾಡಬೇಕು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಈಗ ಒಂದು ಅಭಿಪ್ರಾಯವನ್ನು ಏನು ಕುರುಬ ಸಮುದಾಯದ ನಾಯಕರು ವರ್ತು ಪ್ರಕಾಶ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಈಗಾಗಲೇ ಅವ್ರನ್ನ ಭೇಟಿಯಾಗಿ ನೀವು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡಬಾರದು ಅದೇ ನೀವು ಸ್ಪರ್ಧೆ ಮಾಡ್ತೀರಾ ನಮ್ಮ ಪರಮೋಚ್ಚ ನಾಯಕ ಸಿದ್ದರಾಮಯ್ಯ ಬರೀ ಏನು ಅಹಿಂದ ವರ್ಗದ ನಾಯಕ ಅಂತ ಏನು ಗುರ್ಸ್ಕೊಂಡಿದ್ದಾರೆ ಅದರ ಜೊತೆಗೆ ಕುರುಬ ಸಮುದಾಯದ ನಾಯಕರು ಯಾರಪ್ಪ ರಾಜ್ಯಕ್ಕೆ ಅಂದರೆ ಅದು ನನ್ನ ದೆನ್ ಸಿದ್ದರಾಮಯ್ಯ ಹೀಗಿರುವಾಗ ನೀನು ಹೇಗೆ ನಿಂತ್ಕೊಳ್ತೀರಾ ನೀವು ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಕಾರಣಕ್ಕೂ ನಿಂತ್ಕೊಬಾರ್ದು ಅನ್ನೋ ಒಂದು ಮನವಿಯನ್ನು ತಾಕೀತನ್ನು ಹಾಕಿದಾರಂತೆ ಅನ್ನೋ ಒಂದು ಚರ್ಚೆ ಇದೆ ಹೊರ್ತರ ಪ್ರಕಾಶ್ ಕೂಡ ಇದುವರೆಗೂ ಕೂಡ ಅವರು ಹೇ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯಲ್ಲ ಐವತ್ತು ಸಾವಿರ ಓಟಿಂದ ಲೀಡಲ್ಲಿ ಗೆಲ್ತೀನಿ ನಾನು ಸಿದ್ದರಾಮಯ್ಯ ಬರಲಿ ಯಾರೇ ಬರಲಿ ಸಿದ್ದರಾಮಯ್ಯ ನಿಂತ್ಕೊಳ್ಳಿ ನಾನು ತಾಕ ತೋರಿಸ್ತೀನಿ ಅನ್ನೋ ಒಂದು ಸವಾಲನ್ನು ಎಸಿತಾ ಇದ್ದಾರೆ ಹೊರ್ತರ ಪ್ರಕಾಶ್ ಈ ನಡುವೆ ಸೊ ಸ್ವಲ್ಪ ಜಾತಿ ಈಕ್ವೇಷನ್ಸ್ ನಡೀತಾ ಇದೆ ವರ್ತುಲ್ ಪ್ರಕಾಶ್ಗೂ ಕೂಡ ಈ ಹಿಂದೆ ಏನು ಕುರುಬ ಸಮುದಾಯದ ಮತಗಳು ಪ್ಲಸ್ ಇದ್ವು ಜೊತೆಗೆ ಅಲ್ಪಸಂಖ್ಯಾತ ಮತಗಳು ಕೂಡ ವರ್ತುಲ್ ಪ್ರಕಾಶ್ಗೆ ಪ್ಲಸ್ ಇದ್ದು ಇಂಡಿಪೆಂಡೆಂಟ್ ಆಗಿದ್ದರಿಂದ ಆದರೆ ಬಿ ಜೆ ಪಿ ಅಭ್ಯರ್ಥಿ ಆಗ್ತಾ ಇರೋದ್ರಿಂದ ಅಲ್ಪಸಂಖ್ಯಾತ ಮತಗಳು ವರ್ತುಲ್ ಪ್ರಕಾಶ್ಗೆ ಪ್ಲಸ್ ಆಗದೆ ಹೋಗಬಹುದು ವರ್ತುಲ್ ಪ್ರಕಾಶೇ ಆಗಿದ್ದರೆ ಅಲ್ಪಸಂಖ್ಯಾತ ಮತಗಳು ಬರ್ತಾ ಇತ್ತೇನೋ ಆದರೆ ಬಿ ಜೆ ಪಿ ಅನ್ನೋ ಕಾರಣಕ್ಕಾಗಿ ಅಲ್ಪಸಂಖ್ಯಾತ ಮತಗಳು ಸಿದ್ದರಾಮಯ್ಯ ಪರವಾಗಿ ನಿಲ್ಲುತ್ತೆ ಕುರುಬ ಸಮುದಾಯ ಕುರುಬ ಸಮುದಾಯ ಮತಗಳು ಯಾರಪ್ಪ ನಿಮ್ಮ ಲೀಡ್ರು ಒರ್ತುಲ್ ಪ್ರಕಾಶ್ ಅಥವಾ ಸಿದ್ದರಾಮಯ್ಯ ಅಂದ ತಕ್ಷಣ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ಓಟ್ ಹಾಕ್ತಾರೆ ಒಂದು ಕಲ್ಪನೆ ಇದೆ ಏ ಸಿ ಎಂ ಆಗ್ತಾರೆ ಗುರು ಸಿದ್ದರಾಮಯ್ಯ ಗೆದ್ರೆ ನಮ್ಮ ಸಮುದಾಯದವರು ಮತ್ತೊಮ್ಮೆ ಸಿ ಎಂ ಆಗ್ತಾರೆ ಅಂದರೆ ನಾವು ಯಾಕೆ ವರ್ತುಲ್ ಪ್ರಕಾಶ್ ಓಟ್ ಹಾಕಬೇಕು ಸಿದ್ದರಾಮಯ್ಯನವರಿಗೆ ಓಟ್ ಹಾಕ್ತೀವಿ ಅನ್ನೋ ಒಂದು ವರ್ಗ ಇದೆ ಬಹುತೇಕ ಆ ಒಂದು ಚಾಯ್ಸನ್ನು ಆಯ್ಕೆ ಮಾಡ್ಕೊಬಹುದು ಹೀಗಾಗಿ ಒಂದು ರೀತಿ ಸಣ್ಣ ಗೊಂದಲಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ಒರ್ತುರ್ ಪ್ರಕಾಶ್ ಕೊನೆ ಕ್ಷಣದಲ್ಲಿ ಕೈ ಎತ್ತಿ ಎತ್ತಿಬಿಡ್ಬೋದೇನೋ ಅಭ್ಯರ್ಥಿ ಆದರೂ ಕೂಡ ಚುನಾವಣೆ ಮಾಡೋಕ್ಕೆ ಹಿಂದೇಟ್ ಆಗಬಹುದೇನೋ ಅನ್ನೋ ಒಂದು ಚರ್ಚೆ ಆಗ್ತಿದೆ ನೋಡೋಣ ಇದೆಲ್ಲ ಇನ್ಸೈಡ್ ಸ್ಟೋರೀಸ್ ಕೋಲಾರದಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆಗಳು ನಿಮ್ಮ ಪ್ರಕಾರ ಒರ್ತೂರು ಪ್ರಕಾಶ್ ಸೈಲೆಂಟ್ ಆಗ್ತಾರಾ ಸಿದ್ದರಾಮಯ್ಯ ಗೆಲ್ಸೋದಕ್ಕೆ ಏನು ಪಣ ತೊಟ್ಟಿದ್ದಾರೆ ಕಾಂಗ್ರೆಸ್ ಮತ್ತು ಸಮುದಾಯ ಅವರೆಲ್ಲರೂ ಸೇರಿ ಒರ್ತೂರು ಪ್ರಕಾಶ್ ಕೋಲಾರದಿಂದ ಸ್ಪರ್ಧೆ ಮಾಡದಂತೆ ಮಾಡ್ತಾರಾ ಅಥವಾ ಸ್ಪರ್ಧೆ ಮಾಡಿದ್ರೂ ಕೂಡ ಸೈಲೆಂಟ್ ಆಗಿರುವಂತೆ ನೋಡ್ಕೊಳ್ತಾರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು